ನಮಸ್ಕಾರ ಎಲ್ಲರಿಗೂ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೋತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಏನು ಅಂತಂದರೆ, ಯಾವಾಗ್ಲೂ ನಮ್ಮ ಮನೆ ಆಗಲಿ ಅಥವಾ ಇನ್ಕ್ಲೂಡಿಂಗ್ ದೇವ್ರ ಮನೆ, ಕಿಚನ್ನು ಮತ್ತು ಇಡೀ ಮನೆ, ನಾನು ಇವತ್ತು ಹೇಳೋ ಹೊರಟಿರುವಂಥ ವಿಷಯ ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಒಂದಷ್ಟು ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು. ಆದರೆ ಇಷ್ಟ ಆಗೋರು, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ಇದರಿಂದ ನಮಗೆ ಮನಸ್ಸಿಗೂ ಸಮಾಧಾನ ಸಿಗುತ್ತೆ, ಕೆಲಸ ಕಡಿಮೆ ಆಗುತ್ತೆ, ಮನೆ ವಿಶಾಲವಾಗಿರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಏನು ಅಂತಂದರೆ, ನಾನು ಅಳವಡಿಸ್ಕೊಂಡಿರೋದು ನನ್ನ ಜೀವನ ಶೈಲಿಲಿ, ನಾನು ಅದನ್ನೇ ಪಾಲಿಸ್ಕೊಂಡ್ಬರ್ತಾ ಇದ್ದೀನಿ. ಏನು ಅಂದರೆ, ಮನೇಲಿ ನಾನು ತುಂಬ ಸಾಮಾನುಗಳನ್ನ, ಇವಾಗ ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಒಂದು ಸರಿ ಇದು ಮನೆಯೆಲ್ಲ ಒಂದು ಸರಿ ತೋರಿಸೋ ಪ್ರಯತ್ನ ಪಡ್ತೀನಿ. ನಾವಿರೋದು ನಮ್ಮ ಮಗಳು ಮನೆಯಲ್ಲಿ, ನಾನು ಮನೆ ತುಂಬ ಫರ್ನಿಚರ್ಸ್ ಆಗಲಿ, ಸಿಕ್ಕಿದ್ದು ಕಂಡಿದ್ದೆಲ್ಲ ಮನೆಗೆ ತಂದು ತುಂಬ್ಕೊಳ್ಳೋದಾಗಲಿ, ಅದೆಲ್ಲ ನಾನು ಖಂಡಿತ ಮಾಡೋದಿಲ್ಲ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ. ಏನೋ ಸ್ವಲ್ಪ ಬಟ್ಟೆ, ನನ್ನ ಮಗಳು ಓದುವಾಗ ಕಾಲೇಜ್ ಡೇಸ್ಗಳಲ್ಲಿ, ಆವಾಗ ಮದುವೆಗೆ ಮುಂಚೆ ಒಂದಷ್ಟು ಬಟ್ಟೆಗೊಂದು ಸ್ವಲ್ಪ ತಕ್ಕ ಜಾಸ್ತಿ ಅಲ್ಲ, ನಮ್ಮ ನಾನು ಒಂದು ಇತಿಮಿತಿ ಹಾಕ್ಕೊಂಡಿರೋ ಪ್ರಕಾರ ಅದರಲ್ಲಿ ನಾವೇನಾದರೂ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಜಾಸ್ತಿನ ತಂದಿದ್ದೀನಿ ಮನೆಗೆ ಅಂತಂದರೆ ಅದು ಬಟ್ಟೆ ಮಾತ್ರ. ನನ್ನ ಮಗಳಿಗಾಗಲಿ ನನಗಾಗಲಿ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಏನಿಲ್ಲ, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಅನ್ಸೋದು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಒಂದು ಒತ್ತು ಕೊಟ್ಟು ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನ ತಂದಿಟ್ಕೊಂಡಿದ್ದೀನಿ ಅನ್ನೋದು ಒಂದು ಬಿಟ್ಟರೆ, ನಾನು ಇನ್ಯಾವುದೇ ಅನಗತ್ಯವಾದಂಥ ಫರ್ನಿಚರ್ಸ್ ಆಗಲಿ, ಅನಗತ್ಯವಾದಂಥ ಕಂಡದ್ದೆಲ್ಲ ಶೋ ಪೀಸ್ಗಳಾಗಲಿ, ಅದೆಲ್ಲ ನಾನು ಯಾವುದೂ ತಂದಿಟ್ಕೊಂಡಿಲ್ಲ. ಸುಮ್ಮನೆ ದುಡ್ಡು ವೇಸ್ಟು. ಮನೆ ತುಂಬ ತಂದು ತುಂಬ್ಕೊಳ್ಳೋದು, ಮನೇನು ವಿಶಾಲವಾಗಿ ಕಾಣಲ್ಲ. ನಾವೆಲ್ಲ ತಂದು ತುಂಬ್ಕೋತಾ ಇದ್ದರೆ ಕಂಜೆಸ್ಟೆಡ್ ಥರ ಕಾಣಿಸುತ್ತೆ ಮನೆ ಕೂಡ. ಆಮೇಲೆ ಏನು, ಇವಾಗ ಮಾರ್ಕೆಟ್ಗೆ ಹೊಸ ಹೊಸ ಅದು ಬರ್ತಾ ಇರುತ್ತೆ. ಇನ್ನೊಂದೇನು ಗೊತ್ತಾ, ಕೆಲವ್ರು ಇರ್ತಾರೆ ತಂದಿರ್ತಾರೆ, ಅದು ಯಾವಾಗ ಅವ್ರಿಗೆ ಇಷ್ಟ ಆಗಲ್ವೋ ಅದನ್ನು ಬೇಕಾದಂಥವ್ರಿಗೆ, ಅದರ ಅಗತ್ಯತೆ ಇದ್ದವ್ರಿಗೆ, ಒಂದು ಬಟ್ಟೆನಾಗಲಿ ಒಂದು ಫರ್ನಿಚರ್ ಆಗಲಿ, ಅಗತ್ಯತೆ ಇರುತ್ತಲ್ವ, ಅಂಥವ್ರಿಗೆ ಕೊಟ್ಬಿಟ್ಟು ಹೊಸದನ್ನು ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಅನುಕೂಲ ಇರೋವಂಥವ್ರು. ಆದರೆ ನನಗೀಗ ಅದರ ಅನಿವಾರ್ಯತೆಯೂ ಇಲ್ಲ, ನನಗದು ಬೇಕಾಗೂ ಇಲ್ಲ ಯಾವುದೇ. ಆದರೆ ಅನಿವಾರ್ಯತೆ ಇರೋರು ಏನು ಮಾಡಿ ಅಂತಂದರೆ, ನಿಮ್ಮ ಹತ್ರ ಇರುವಂಥ ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು, ದಯವಿಟ್ಟು ನಿಮ್ಗೇನಾದರೂ ತಗೊಳ್ಳೋವಂಥ ದೇವರು ಒಂದು ಕೆಪಾಸಿಟಿ ಕೊಟ್ಟಿದ್ದರೆ, ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ, ಹೊಸ ಹೊಸದು ಟೆಕ್ನಾಲಜಿ ಮುಂದುವರಿತಾ ಇರುತ್ತೆ, ಇವತ್ತಿದ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದು ಹಳೆ ಟ್ರೆಂಡ್ ಆಗಿಬಿಡುತ್ತೆ, ಹೊಸ ಟ್ರೆಂಡ್ ಬರ್ತಾ ಇರುತ್ತೆ. ಬಟ್ಟೆ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಒಂದು ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಅದೆಲ್ಲ ನೀವು ತಗೋಬೇಕು ಅಂತ ಆಸೆ ಆದರೆ, ನಿಮಗೆ ತಗೊಳ್ಳೋ ಕೆಪಾಸಿಟಿ ದೇವ್ರು ಕೊಟ್ಟಿದ್ದರೆ ಅದನ್ನು ಅಗತ್ಯತೆ ಇರೋರಿಗೆ ಕೊಟ್ಬಿಟ್ಟು ಆಮೇಲೆ ನಿಮಗೆ ಬೇಕಾದಂಥ ವಸ್ತುಗಳನ್ನ ತಂದರೆ ಮನೆ ಹಂಗೆ ಇರುತ್ತೆ, ವಿಶಾಲವಾಗಿರುತ್ತೆ. ಅದು ಬಿಟ್ಬಿಟ್ಟು ಅಯ್ಯೋ ಇದು ಬೇಕು, ಇವಾಗ ಹೊಸದು ಬೇಕು ಅಂತ ಮನಸ್ಥಿತಿ ಇರೋರಾದರೆ ಏನಾಗುತ್ತೆ, ಮನೆ ವಾತಾವರಣ ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಗಾಳಿ ಬೆಳಕಿನ ಕೊರತೆ ಆಗುತ್ತೆ, ಮನೆ ತುಂಬ ಕಣ್ಕಂಡಿದ್ದ ಫರ್ನಿಚರ್ಸು, ಕಣ್ಕಂಡಿದ್ದ ಅಲಂಕಾರಿಕ ವಸ್ತುಗಳು, ಕಣ್ಕಂಡಿದ್ದ ಬಟ್ಟೆಗಳು ಎಲ್ಲ ತಂದು ಇಟ್ಕೊಳ್ತಾ ಹೋದರೆ, ಈಗ ಇರೋ ಬೆಂಗಳೂರಲ್ಲಂತೂ ಸಿಟಿಗಳ ಕಡೆ ತುಂಬ ರೇರು ದೊಡ್ಡ ದೊಡ್ಡ ಮನೆಗಳಿರುವಂಥದ್ದು, ಅಪಾರ್ಟ್ಮೆಂಟ್ಗಳಾಗಲಿ ಇಂಡಿವಿಜುವಲ್ ಹೌಸ್ ಆಗಲಿ ಯಾವುದೇ ಆದರೂ ಅಷ್ಟೇ, ತುಂಬ ರೇರು, ಅಪರೂಪದಲ್ಲಿ ಅಪರೂಪ. ಇರೋ ಅಷ್ಟು ಮನೆಯಲ್ಲೇ ನಾವು ಚೆನ್ನಾಗಿ ಗಾಳಿ ಬೆಳಕು ತೊಗೊಂಡು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ, ಆದಷ್ಟು ಇತಿ ಮಿತಿಲಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಟ್ಟೆ ಅಷ್ಟು ವಸ್ತುಗಳನ್ನ ಮಾತ್ರ ನಮಗೆ ಅನಿವಾರ್ಯತೆಗೆ ಏನು ಬೇಕೋ ಅದನ್ನು ತೊಗೊಂಡು ಜೀವನ ಮಾಡಿದ್ರೆ ಜೀವನನೂ ಸುಲಭ ಆಗುತ್ತೆ, ನಮಗೆ ಗಾಳಿ ಬೆಳಕು ಎಲ್ಲ ಯಥೇಚ್ಛವಾಗಿ ಸಿಕ್ಕುತ್ತೆ, ಮನೆ ವಿಶಾಲವಾಗಿರುತ್ತೆ, ಕೆಲಸ ಕಡಿಮೆ ಆಗಿರುತ್ತೆ. ಇದಕ್ಕೆ ಎಷ್ಟು ಜನ ಅಗ್ರಿ ಮಾಡ್ತೀರಾ? ನನ್ನ ಪಾಲಿಸಿ ಅದೇ. ನಾನು ಇವಾಗ ನನ್ನ ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ದೇವ್ರ ಮನೆ ತೋರಿಸಿದ್ದೀನಿ ನೋಡಿ, ನನ್ನ ಪುಟ್ಟದಾಗ ದೇವ್ರ ಮನೆ ಇಟ್ಕೊಂಡಿರೋದು. ನೀವು ಏನು ಮಾಡಿ, ಇವಾಗ ಆಲ್ರೆಡಿ ಇರೋರು ದೊಡ್ಡ ದೇವ್ರ ಮನೆ ಇದ್ರೂ ಇವಾಗ ತೀರ್ಥಯಾತ್ರೆಗೆ ಅಂತ ಹೋಗ್ತೀವಿ ಅಥವಾ ಇನ್ನೆಲ್ಲೋ ಪುಣ್ಯಕ್ಷೇತ್ರಗಳು ದೇವಸ್ಥಾನಗಳಿಗೆ ಅಂತ ಹೋಗ್ತೀವಿ, ಅಲ್ಲಿ ಸಿಗುವಂಥ ಫೋಟೋಗಳು ತರೋದಾಗಲಿ, ಅಲ್ಲಿ ಸಿಗುವಂಥ ಏನೊಂದು ಒಂದಷ್ಟು ದೇವ್ರ ಫೋಟೋಗಳು, ದೇವ್ರ ಫ್ರೇಮ್ಗಳು ಅಥವಾ ವಿಗ್ರಹಗಳು, ಅದು ಇದು ಎಲ್ಲ ತಂದು ದೇವ್ರ ಮನೇಲಿ ಇಟ್ಕೊಂಡ್ಬಿಟ್ರೆ ಏನೋ ನಿಜವಾಗ್ಲೂ ಕೆಲಸ ಜಾಸ್ತಿ ಆಗುತ್ತೆ, ಆಮೇಲೆ ಹಬ್ಬ ಹರಿದಿನಗಳು ಬಂದಾಗಲಂತೂ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ, ಭಕ್ತಿ ಕಡಿಮೆ ಆಗುತ್ತೆ. ಅದ್ರ ಬದಲು ನನಗೆ ಒಂದೇ ವಿಗ್ರಹ ಆಗಲಿ, ದೇವರೊಬ್ಬ ನಾಮ ಅಲವು, ನನಗೆ ದೇವರೊಬ್ಬರೇ, ಅದಕ್ಕೆ ನಾವು ನಾನಾ ರೂಪಗಳನ್ನ ಕೊಟ್ಕೊಂಡು ಒಂದು ಸ್ವಲ್ಪ ನಾಮಗಳನ್ನ ಸ್ತೋತ್ರಗಳನ್ನ ಹೇಳ್ಕೊತಾ ಇರ್ತೀವಿ, ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ. ಆದರೆ ಮನೆಯಲ್ಲಿ ನಮ್ಗೆ ಅಗತ್ಯತೆ ಇದ್ದಷ್ಟು ಮಾತ್ರ ದೇವ್ರ ಮನೆಯಲ್ಲೂ ಅಷ್ಟೇ, ಒಂದು ಫೋಟೋ ಆಗಿರ್ಬೋದು, ಎರಡು ಫೋಟೋ ಆಗಿರ್ಬೋದು ಇಟ್ಕೊಂಡು ಅದನ್ನೇ ಕ್ಲೀನಾಗಿ ನಾವು ನೀಟಾಗಿ ಸಿಂಪಲ್ಲಾಗಿ ಅಲಂಕಾರ ಮಾಡಿ ದೀಪ ಹತ್ತಿಸ್ಬಿಟ್ರೆ
ಸಿಂಪಲಾಗಿ ಒಂದೊಂದು ಹೂವು ಇಟ್ಟು ದೀಪದ ಬೆಳಕು ಮುಂದೆ ಇನ್ನೇನು ಇಲ್ಲ ರೀ. ನಾವು ದೀಪ ಹತ್ತಿಸ್ತೀವಲ್ವಾ, ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಂಡು ದೀಪ ಒಂದೊಂದು ಹೂವಿಟ್ಟು ದೀಪ ಹತ್ತಿಸಿ ಒಂದು ಒಳ್ಳೆ ಸುವಾಸನೆ ಬರೀತಾ ಊದ್ಗಡ್ಡಿ ಹತ್ತಿಸ್ಬಿಟ್ರೆ ನಮ್ಗೆ ಅದಕ್ಕಿಂತ ಇನ್ನೇನೂ ಬೇಡ ಮನಸ್ಸಿಗೆ ನೆಮ್ಮದಿ ಸಮಾಧಾನ ತಂದ್ಕೊಡೋಕ್ಕೆ. ಅದ್ರ ಬದಲು ನಾವು ಕೆಲವ್ರದ್ದು ಅದಿರುತ್ತೆ, ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಇವಾಗ ವರ್ಕಿಂಗ್ ವುಮೆನ್ಸ್ ಜಾಸ್ತಿ ಇರ್ತಾರೆ, ಟೈಮ್ ಇರಲ್ಲ, ಅದರಲ್ಲೂ ಹಬ್ಬ ಹರಿದಿನಗಳು ಬಂದ್ರಂತೂ ಇವಾಗ ನೋಡಿ ಇನ್ನು ಹಬ್ಬಗಳು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗ್ತಿರುತ್ತೆ. ದೇವ್ರ ಮನೆ ಕೆಲಸ ಮಾಡಬೇಕು ಅಂತಂದರೆ ಇಡೀ ದಿನ ಹಿಡಿಯುತ್ತೆ, ಅದಕ್ಕೆ ಅಲಂಕಾರ ಮಾಡಬೇಕು ಅಂತಂದರೆ ಅದೂ ಕಷ್ಟದ ಕೆಲಸ ಆಗುತ್ತೆ. ಅದ್ರ ಬದಲು ನಮ್ಮ ಭಕ್ತಿನ ಒಂದು ದೇವ್ರ ಒಂದು ವಿಗ್ರಹನೋ ಒಂದು ಫೋಟೋನೋ ಎರಡೋ ಇಟ್ಕೊಂಡು ಅದೇ ಭಕ್ತಿ ಅದೇ ಒಂದು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ದೇವ್ರೇನು ಬೇಡ ಅಂತನಾ? ನನ್ನ ಪಾಲಿಸಿ ಅದಪ್ಪ. ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ? ನೀವು ಅದೇ ಥರ ಮೇಂಟೈನ್ ಮಾಡ್ಕೊಂಡು ನೋಡಿ, ಕೆಲಸನೂ ಈಸಿ ಆಗುತ್ತೆ, ಭಕ್ತಿ ಅಂತೂ ಇದ್ದೇ ಇರುತ್ತೆ. ಭಕ್ತಿ ಒಂದು ದೇವ್ರು ಕೇಳೋದು ಇನ್ನೇನು ಇಲ್ಲ, ಆಡಂಬರ ಅಲ್ಲ. ಇತ್ತೀಚೆಗೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ತುಂಬ ಈಗ ವರಮಹಾಲಕ್ಷ್ಮಿ ಹಬ್ಬನೂ ಬಂತು, ಎಲ್ಲರೂ ಆಚರಿಸ್ತಾರೆ ಇವಾಗ, ಅದರಲ್ಲೇನು ತಪ್ಪಿಲ್ಲ, ಆದರೆ ಶಕ್ತಿ ಮೀರಿ ನಾವು ಕಾಂಪಿಟೇಟಿವ್ ಆಗಿ ಕಾಂಪಿಟೇಷನ್ ಥರ ತೊಗೊಂಡು, ಅಯ್ಯೋ ಅವ್ರ ಮನೇಲಿ ಜೋರಾಗಿ ಮಾಡ್ತಾರೆ, ಇವ್ರ ಮನೇಲಿ ಜೋರಾಗಿ ಮಾಡ್ತಾರೆ, ಅಷ್ಟು ಹೂವುಗಳು ಯಾಕೆ ಮಾಡಬೇಕು, ಇಷ್ಟು ಹೂವು ಹಾಕಿ ಮಾಡಬೇಕು, ಒಡವೆಗಳು ಹಾಕಿ ಮಾಡಬೇಕು ಅಂತಂದ್ಬಿಟ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಅದೆಲ್ಲ ಮಾಡಿದ್ರೆ ಶ್ರೇಯಸ್ಸಲ್ಲ ಅಂತ ನಾನಲ್ಲ, ಈ ದೊಡ್ಡ ಒಂದು ಪುರೋಹಿತರೆ ಕೂಡ ಇವಾಗ ಒಂದು ಇಂಟರ್ವ್ಯೂಲಿ ಒಂದು ಎರಡು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಏನು ಇವಾಗ ಒಂದು ಆರ್ಟಿಫಿಷಿಯಲ್ ಒಡವೆಗಳಾಕಿ ಆರ್ಟಿಫಿಷಿಯಲ್ ಹೂವುಗಳಾಕಿ ಪೂಜೆ ಮಾಡಿದ್ರೆ ಶ್ರೇಯಸ್ಸಲ್ಲ ಅಂತ. ಅದೆಷ್ಟು ಮಟ್ಟಿಗೆ ಸರಿನೋ ತಪ್ಪು ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಮುಂಚೆ ಒಬ್ರು ಹೇಳ್ತಾ ಇದ್ರು ಏನು ಅಂತಂದರೆ, ಮನೇಲಿ ನಾವು ಮುಂಚೆ ಇವಾಗೆಲ್ಲ ಫೌಂಟೇನ್ ಥರ ಬುದ್ಧ ಮತ್ತು ಗಣಪತಿ ಆ ಥರದ್ದೆಲ್ಲ ಫೌಂಟೇನ್ ಥರ ನೀರು ಬೀಳ್ತಾ ಇರುತ್ತೆ, ಕೆಳಗಡೆ ಬುದ್ಧ ಇರುತ್ತೆ ಅಥವಾ ಗಣಪತಿ ಇರುತ್ತೆ, ಆ ಥರದ್ದನ್ನೆಲ್ಲ ಮನೆಯಲ್ಲಿ ತಂದು ಇಟ್ಕೋಬಾರ್ದಂತೆ, ಮನೇಲಿ ನೀರು ಹರಿತಾ ಇರಬಾರ್ದಂತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಬಂತೆ, ಅದು ಶೋ ಪೀಸ್ ಥರ ತಂದಿಟ್ಕೊಂಡಿರ್ತೀವಿ, ಕೆಲವರು ತಂದಿಟ್ಕೊಂಡಿರ್ತಾರೆ. ನನಗೂ ಮುಂಚೆ ತುಂಬ ಆಸೆ ಇತ್ತು, ಆದರೆ ಕೆಲವೊಂದಷ್ಟು ಜನ ಹೇಳಿದ್ಮೇಲೆ ಆ ಥರದ್ದು ಹರಿಯೋ ನೀರು ಥರ ಅದು ನೀರು ಹಿಂಗೆ ಸುರಿತಾ ಇರಬಾರ್ದು ಮನೇಲಿ, ನಾವು ನಲ್ಲಿಲೇ ಆಗಲಿ ಮನೇಲಿ ನೀರು ಲೀಕ್ ಆಗ್ತಾ ಇರಬಾರ್ದು ಅಂತ ಹೇಳ್ತಾರೆ ನೋಡಿ ದೊಡ್ಡವರು, ಹಂಗೆ ನೀರು ಲೀಕ್ ಆಗ್ತಾ ಇರ್ಬೋದು ದುಡ್ಡು ನಿಲ್ಲಲ್ಲ ಅಂತ. ಹಂಗೆ ಅದು ಫೌಂಟೇನೆಲ್ಲ ಇರುತ್ತೆ, ನೀವು ನೋಡಿರ್ತೀರಲ್ವಾ, ಆ ಥರದ್ದೆಲ್ಲ ಇಟ್ಕೋಬಾರ್ದಂತೆ ಮನೇಲಿ, ಆದಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಟ್ಕೋಬಾರ್ದಂತೆ ರೀ, ನೆಗೆಟಿವಿಟಿ ಬರುತ್ತಂತೆ, ಆದಷ್ಟು ಇಟ್ಕೋಬೇಕು ನಾವು ಒಂದು ಸ್ವಲ್ಪ ಅಲ್ಲೋ ಇಲ್ಲೋ ಒಂದೊಂದು ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಆದರೆ ಮನೆ ತುಂಬ ಆರ್ಟಿಫಿಷಿಯಲ್ಲು, ಇವಾಗೆಲ್ಲ ಲೀಫಿಂದ ಹಿಡಿದು ಬನಾನಾ ಟ್ರೀಯಿಂದ ಹಿಡಿದು ಪ್ರತಿಯೊಂದು ಆರ್ಟಿಫಿಷಿಯಲ್ ಬಂದ್ಬಿಟ್ಟಿದೆ, ಸಿಕ್ತು ಅಂತಂದ್ಬಿಟ್ಟು ಎಲ್ಲ ಆರ್ಟಿಫಿಷಿಯಲ್ ತಂದು ಇಟ್ಕೊಂಬಿಟ್ರೆ ನಮ್ಮ ಜೀವನನೂ ಆರ್ಟಿಫಿಷಿಯಲ್ ಜೀವನ ಆಗ್ಬಿಡುತ್ತಂತೆ ಅಂತ ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ನಾನು ಅದರಲ್ಲೆಲ್ಲ ಅಷ್ಟೊಂದು ನಂಬಿಕೆ ಇಡಲ್ಲ, ಆದರೆ ಅನಗತ್ಯವಾಗಿ ಇವಾಗ ಹೊರಗಡೆ ಒಂದು ಮಾರ್ಕೆಟ್ಗೆ ಹೋಯ್ತು ಅಂತಂದರೆ ಕಣ್ಣಿಗೆ ಬೇಕಾದಂಥ ಕಲ್ಲರ್ಫುಲ್ ಹೂಗಳು, ಕಲ್ಲರ್ಫುಲ್ ವಾಸ್ಗಳು, ಕಲ್ಲರ್ಫುಲ್ಲು ಫರ್ನಿಚರ್ಸು, ಕಲ್ಲರ್ಫುಲ್ ಶೋ ಪೀಸಸ್ಸು ಎಲ್ಲ ಸಿಕ್ಕುತ್ತೆ. ಯಾವುದಕ್ಕೂ ಸುಮ್ಮನೆ ದುಡ್ಡು ಹಾಕ್ಬೇಡಿ, ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ದುಡ್ಡು ಸೇವ್ ಆಗುತ್ತೆ, ಕೆಲಸನೂ ಕಡಿಮೆ ಆಗುತ್ತೆ, ಮನೇನೂ ನೀಟಾಗಿರುತ್ತೆ. ಇದ್ರ ಮಧ್ಯೆ ಒಂದು ಮಾತು, ಇತ್ತೀಚೆಗೆ ನಾನು ಇದೇ ಒಂದು ಯೂಟ್ಯೂಬಲ್ಲೇ ನೋಡಿದಂಥದ್ದು, ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂಬಿಕಾ ಅಂತಂದ್ಬಿಟ್ಟು, ನೀವು ಎಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ನನಗೆ ತುಂಬ ಖುಷಿಯಾಯಿತು. ಅದು ಅವ್ರು ಹೇಳಿದ್ದು ಕೆಲವರು ಮಾಡ್ಬೋದು, ಕೆಲವರು ಮಾಡದೇ ಇರ್ಬೋದು, ನಂಬ್ಬೋದು ನಂಬದೇ ಇರ್ಬೋದು, ಅದು ಎಲ್ಲ ವೈಯಕ್ತಿಕವಾಗಿ ಅವ್ರವ್ರಿಗೆ ಬಿಟ್ಟಿದ್ದು, ನಮ್ಮ ನಮಗೆ ಬಿಟ್ಟಿದ್ದು ಅಲ್ವಾ. ಆದರೆ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ನನ್ನ ವ್ಯೂವರ್ಸು ಅಥವಾ ಹೊಸದಾಗಿ ನೋಡಿದ್ದೇ ಇದ್ದವ್ರಿಗೆ ಅನುಕೂಲ ಆಗುತ್ತೇನೋ ಅಂತಂದ್ಬಿಟ್ಟು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದಲ್ಲದೆ ಗುರುಜಿ ಒಬ್ಬರು ಕೂಡ ಈ ಮಾತನ್ನ ಸುಮಾರು ಒಂದು ವರ್ಷದ ಹಿಂದೆ ಶೇರ್ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ, ಮಾರ್ವಾಡಿಗಳಲ್ಲಿ ಬಡವ್ರು ಇರಲ್ಲ, ಯಾಕೆ ಅಂತಂದರೆ ಅವ್ರು ಒಂದು ಪದ್ಧತಿನ ಪಾಲಿಸ್ಕೊಂಬರ್ತಾರಂತೆ. ಅದರಿಂದ ಅವರು ದೀಪಾವಳಿ ಟೈಮಲ್ಲೆಲ್ಲ ಲಕ್ಷ್ಮೀ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ. ಅವ್ರ ಮನೇಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾರೆ, ಯಾಕೆ ಅಂತಂದರೆ ಅದಕ್ಕೊಂದು ಸೀಕ್ರೆಟ್ ಇದೆ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಂಡಿರೋವಂಥದ್ದು. ಏನು ಅಂತಂದರೆ, ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಇದರಲ್ಲಿ ಅವರು ಕಂಪೇರ್ ಮಾಡಿದ್ರೆ, ಮಾರ್ವಾಡಿಗಳು ಕಂಪೇರ್ ಮಾಡಿದ್ರೆ, ನಾವು ಒಂದಂದರೆ ಕೆಲವೊಂದು ಅನುಕೂಲಸ್ತ್ರು ಏನು ಮಾಡ್ತಾರೆ, ನಮ್ಮ ತೀರಾ ಒಂದು ಓದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಒಂದು ಬಟ್ಟೆ ಕೊಡ್ಬೋದು ಅಥವಾ ಒಂದೆರಡು ಹೊತ್ತು ಊಟ ಹಾಕ್ಬೋದು, ಆ ಥರ ಸಹಾಯಗಳು ಮಾಡಿದ್ರೆ ಅವರು ಮಾರ್ವಾಡಿಗಳಲ್ಲಿ ಏನು ಮಾಡ್ತಾರಂತೆ ಅಂತಂದರೆ, ಅವ್ರದ್ದೆಲ್ಲ ಒಂದು ಸಭೆ ಅಂತ ಅವಾಗವಾಗ ಮಾಡ್ತಾ ಇರ್ತಾರಂತೆ. ಆವಾಗ ಆ ಸಭೆ ಮಾಡಿದಾಗ ಎಲ್ಲ ಮಾರ್ವಾಡಿಗಳು ಒಂದು ಕಡೆ ಸೇರ್ತಾರಂತೆ. ಅದರಲ್ಲಿ ಯಾರು ಸ್ವಲ್ಪ ಅನುಕೂಲ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನೆಲ್ಲ ಅನುಕೂಲಸ್ಥರೆಲ್ಲ ಸೇರಿಕೊಂಡು ಅವ್ರಿಗೆ ಬರೋ ಒಂದಷ್ಟು ವ್ಯವಹಾರದಲ್ಲಿ 1% ದುಡ್ಡನ್ನ ತೆಗೆದು ಅನುಕೂಲ ಇರಲ್ವಲ್ಲ ಅಂಥವ್ರಿಗೆ ಕೊಡ್ತಾರಂತೆ. ಯಾಕೆ ಕುತ್ಕೊಂಡು ಊಟ ಮಾಡಪ್ಪ ನೀನು ಅಂತಲ್ಲ,
ನೀನೊಂದು ವ್ಯವಹಾರ ಸ್ಟಾರ್ಟ್ ಮಾಡು, ಅದರಿಂದ ಸಂಪಾದನೆ ಮಾಡು. ಯಾಕೆ ಗೊತ್ತಾ, ಹೊಟ್ಟೆ ಹಸ್ದವ್ರಿಗೆ ಊಟ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದನ್ನೇ ರೂಢಿ ಮಾಡಿಬಿಟ್ರೆ ಮೈಗಳ್ತನ ಬಂದ್ಬಿಡುತ್ತೆ. ಅದ್ರ ಬದಲು ಅಗತ್ಯತೆ ಇರೋರಿಗೆ ತಕ್ಷಣಕ್ಕೊಂದೊತ್ತು ಊಟ ಕೊಟ್ಬಿಟ್ಟು ದುಡಿಯೋಕ್ಕೊಂದು ಮಾರ್ಗ ತೋರಿಸಿದ್ರೆ ಅದಕ್ಕಿಂತ ಸನ್ಮಾರ್ಗ ಇನ್ನೊಂದಿಲ್ಲ. ನಿಜ ಅನ್ನಿಸ್ತು ನನಗೆ ಅಂಬಿಕಾ ಅಂತನ್ಬಿಟ್ಟು. ಅವ್ರು ತುಂಬ ಒಳ್ಳೆ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರ ಅನಿಸಿಕೆಗಳನ್ನ. ತುಂಬ ಖುಷಿಯಾಯಿತು ನನಗೆ. ಹೌದು, ನಿಜ ಅಂತ ಅನ್ನಿಸ್ತು. ಅವರು ಅದಕ್ಕೆ ಅವ್ರಗಳಲ್ಲಿ ಬಡವ್ರ ಸಂಖ್ಯೆ ಇಲ್ವಂತೆ ಅವರು. ಆಮೇಲೆ ಅದೇ ನಮ್ಮಲ್ಲೆಲ್ಲ ಹಿಂಗೆ ಒಂದು ಊಟ ಕೊಡ್ತೀವಿ, ಇಲ್ಲ ದೇವರ ಪೂಜೆ ಪುನಸ್ಕಾರ ಮಾಡಿ ಕರೆದು ಊಟ ಹಾಕ್ತೀವಿ, ಆದರೆ ಅವರೆಲ್ಲ ಹಂಗಲ್ವಂತೆ. ನಾನು ಅವ್ರ ಮುಖಾಂತರನೇ ತಿಳ್ಕೊಂಡಿದ್ದು ಈ ವಿಚಾರನೆಲ್ಲ. ಅವ್ರುಗಳು ಅವರು ಅದೇ ಹೇಳಿದ್ನಲ್ಲ, ತೀರಾ ಬಡವ್ರನ್ನ ಗುರುತಿಸಿ ಅವ್ರಿಗೆ ಸ್ವಲ್ಪ ದುಡಿಯೋದ್ರಲ್ಲಿ ಲಾಭ ಬರೋದ್ರಲ್ಲಿ 1%ನ ಹಂಗೆ ಅನುಕೂಲ ಇಲ್ಲದೆ ಇದ್ದವ್ರಿಗೆ ಸ್ವಲ್ಪ ಕೊಟ್ಟು ಅವ್ರನ್ನ ಮೇಲಕ್ಕೆ ತರೋ ಪ್ರಯತ್ನ ಪಟ್ಟು ಮೇಲಕ್ಕೆ ತರ್ತಾರಂತೆ ಕೂಡ. ಅದಕ್ಕೋಸ್ಕರ ಅವರಲ್ಲಿ ಬಡವ್ರ ಸಂಖ್ಯೆ ಇರೋದಿಲ್ಲ ಅಂತ. ಆಮೇಲೆ ಹೊಟ್ಟೆ ಕಿಚ್ಚು ಪಡಲ್ವಂತೆ, ಅವ್ರ ವರ್ಗದವ್ರಿಗೆ ಒಬ್ರಿಗೊಬ್ರಿಗೆ ತುಂಬ ಸಹಾಯ ಮಾಡ್ಕೋತಾರಂತೆ ಬೆಳೆಯೋಕ್ಕೆ, ಎಲ್ಲೂ ಬಿಟ್ಕೊಡಲ್ವಂತೆ. ಅದು ಏನು ಅದ್ರ ಗುಟ್ಟು ಏನು ಅಂತಂದರೆ, ಅವ್ರು ಹೇಳಿರೋದು ಒಂದು ಕೆಂಪದು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಒಂದು ಕೆಂಪು ವಸ್ತ್ರ ಆಗಿರ್ಬೋದು ತಗೊಂಡು ಅದಕ್ಕೆ ಒಂದಷ್ಟು ಗುಲ್ಗಂಜಿ, ಈಗ ಪೂಜಾ ಸಾಮಗ್ರಿಗಳು ಸಿಕ್ಕತ್ತಲ್ಲ ಆ ಅಂಗಡಿಗಳಲ್ಲಿ ಸಿಕ್ಕತ್ತಂತೆ, ಒಂದಿಡಿ ಗುಲ್ಗಂಜಿ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದಂತೆ ಯಾವುದನ್ನೇ, ಒಂದಿಡಿ ಲವಾಂಚ ಬೇರು, ಲವಾಂಚ ಕೇಳಿದ್ರೆ ಕೊಡ್ತಾರೆ ಅವರೇ ಗ್ರಂಥಿಕೆ ಅಂಗಡಿಗಳಲ್ಲಿ, ಒಂದಿಡಿ ಗುಲ್ಗಂಜಿ, ಒಂದಿಡಿ ಲವಾಂಚ ಬೇರು, ಮತ್ತು ಕುದುರೆ ಲಾಳ. ಕುದುರೆ ಲಾಳ ಅಂತಂದರೆ ಈಗ ಅದನ್ನು ಕೂಡ ಎಲ್ಲ ಒರಿಜಿನಲ್ ಇರೋದಿಲ್ವಂತೆ, ಡ್ಯೂಪ್ಲಿಕೇಟ್ ಬಂದ್ಬಿಟ್ಟಿರುತ್ತಂತೆ. ಕುದುರೆಗಳು ಸಾಕಿರ್ತಾರಲ್ಲ ಅಂಥವ್ರನ್ನ ಹತ್ರ ಹೋಗಿ ಕೇಳ್ಕೊಂಡಾಗ, ಅಥವಾ ಇಂಥ ಮಾರ್ವಾಡಿಗಳ ಹತ್ರನೇ ಹೋಗಿ ನಮಗೊಂದು ಈ ಥರ ಕುದುರೆ ಲಾಳ ಬೇಕಾಗಿತ್ತು ಅಂತ ಕೇಳ್ಕೊಂಡ್ರೆ ಅವರೇ ತರಿಸ್ಕೊಡ್ತಾರಂತೆ, ಅವ್ರು ಹೇಳಿರೋದು. ಅದನ್ನು ತೊಗೊಬಂದು ಕುದುರೆ ಲಾಳ, ಲವಾಂಚ ಬೇರು, ಮತ್ತು ಒಂದಿಡಿ ಗುಲ್ಗಂಜಿ, ಮೂರನ್ನು ಕೆಂಪು ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಬಿಟ್ಟು ದೇವ್ರ ಕೋಣೆಯಲ್ಲಿ ಒಂದು ಬಾಕ್ಸ್ ಹಾಕಿ ಯಾರ ಕಣ್ಗೂ ಕಾಣದೇ ಇರೋ ಥರ, ನಮಗೆ ಬಿಟ್ಟು ಬೇರೆ ಯಾರೇ ಮನೆಗೆ ಬಂದರೂ ಅವ್ರ ಕಣ್ಣು ಕಾಣಿಸ್ಬಾರ್ದು, ಆ ಥರ ಇಡಬೇಕಂತೆ ಅದನ್ನು. ದಿನ ನಾವು ದೇವ್ರಿಗೆ ಪೂಜೆ ಮಾಡುವಾಗ ಅದಕ್ಕೂ ಪೂಜೆ ಮಾಡಿ ಕ್ಲೀನಾಗಿ ಮುಚ್ಚಿಟ್ಬಿಡ್ಬೇಕಂತೆ ಬಾಕ್ಸ್ ಅಲ್ಲೇ. ಅದು ಯಾವಾಗ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಂತೆ ಅಂದರೆ, ನಾವು ಮೈಲಿಗೆ ಇಲ್ಲದೆ ಇದ್ದಾಗ ಮನೆಯಲ್ಲಿ. ಇವಾಗ ಆಷಾಢ ಶುರುವಾಗಿದೆ ಅಲ್ವಾ, ಇವಾಗ ತುಂಬ ಒಳ್ಳೆಯದಂತೆ ನೋಡಿ. ಆಷಾಢ ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ, ಆಷಾಢ ಶುಕ್ರವಾರ ಕಟ್ಟಿಟ್ರೆ ತುಂಬ ಒಳ್ಳೆಯದಂತೆ. ಅಕಸ್ಮಾತ್ ಆಷಾಢ ಆಗೋಯ್ತಪ್ಪ, ಆಮೇಲೆ ಏನಾದರೂ ವಿಡಿಯೋ ನೋಡ್ತಾ ಇರೋರು ಏನು ಮಾಡ್ಬೋದು, ಏನು ಮಾಡಬೇಕು ಅಂತಂದರೆ, ಅಮಾವಾಸ್ಯೆ ಯಾವುದಾದ್ರೂ ಶುಕ್ರವಾರ ಬೀಳುತ್ತಲ್ವ ಅಮಾವಾಸ್ಯೆ, ಆವತ್ತು ಈ ಥರ ಕೆಂಪು ಬಟ್ಟೆ ತಂದು ಈ ಲವಾಂಚ ಬೇರು, ಗುಲ್ಗಂಜಿ ಮತ್ತು ಕುದುರೆ ಲಾಳ ಇದನ್ನ ಮೂರನ್ನೂ ಕಟ್ಬಿಟ್ಟಿಟ್ರೆ ತುಂಬ ಒಳ್ಳೆಯದಂತೆ. ನಾವು ಕುದುರೆ ಲಾಳನ್ನೆಲ್ಲ ನೋಡಿರ್ತೀವಲ್ವ, ಬಾಗಿಲುಗಳನ್ನ ಕಟ್ಟಿರ್ತಾರೆ, ಹೊಸ್ಲು ಕಟ್ಟಿ ಹಾಕಿರ್ತಾರೆ, ಆದರೆ ಅವ್ರು ಆ ಥರ ಎಲ್ಲ ಮಾಡಲ್ವಂತೆ. ಈ ಥರ ಕಟ್ಟಿ ಲಕ್ಷ್ಮಿ ಮನೆ ಒಳಗಡೆನೇ ಇರಬೇಕು ಅಂತ ದೇವ್ರ ಮನೇಲಿ ಇಟ್ಟಿರ್ತಾರಂತೆ. ಅಕಸ್ಮಾತ್ ನಮ್ಮ ಮನೇಲಿ ಆ ಥರ ಕಟ್ಟಿಟ್ಟ ಮೇಲೆ ಏನಾದರೂ ಸೂತ್ಕ ಆಯಿತು, ಸೂತ್ಕ ಅಂದರೆ ಆ ಥರ ಸಾವು ನೋವು ಈ ಥರ ಸಂಭವಿಸ್ತಲ್ಲ, ಆ ಥರ ಏನಾದರೂ ಆಯಿತು ಆದರೆ ಮನೇಲಿ ಅದನ್ನು ತಗೊಂಡೋಗಿ ನೀರಿಗೆ ಬಿಟ್ಬಿಟ್ಟು ಪುನಃ ಹೊಸದಾಗಿ ಅಮಾವಾಸ್ಯೆ ಬರೋ ಶುಕ್ರವಾರ ಅಥವಾ ಈ ಶ್ರಾವಣ ಶುಕ್ರವಾರ ಇದೇ ಥರ ನೀಟಾಗಿ ಕಟ್ಬಿಟ್ಟು ಹೇಳಿ ಮುಂಚೆ ಹೇಳಿದ್ನಲ್ಲ ಆ ಥರ ದೇವ್ರ ಮನೇಲಿ ಒಂದು ಬಾಕ್ಸ್ಗೆ ಹಾಕಿಟ್ಟು ಪೂಜೆ ಮಾಡುವಾಗ ಪೂಜೆ ಮಾಡಿಬಿಟ್ಟು ಕ್ಲೀನಾಗಿ ಮುಚ್ಚಿಟ್ಬಿಡ್ಬೇಕಂತೆ. ಲಕ್ಷ್ಮಿ ಒಲಿತಾಳಂತೆ. ಆಮೇಲೇನು, ಲಕ್ಷ್ಮಿನ ನಾವು ವಿಧ ವಿಧವಾದ ಹೂವು ಹಾಕಬೇಕು, ತುಂಬ ಮೈ ತುಂಬ ಆಭರಣ ಹಾಕಬೇಕು, ಅಷ್ಟು ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಇತ್ತೀಚೆಗೆ ಸುಮಾರು ಪುರೋಹಿತರುಗಳೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಆಗೋಷ್ಟು ಆಸೆ ಮೀರಿ ಕಾಲು ಚಾಚಬಾರ್ದಂತೆ, ನಮ್ಮ ಕೈಲಿ ಆಗೋಷ್ಟು ಶ್ರದ್ಧಾ ಭಕ್ತಿಯಿಂದ ನಮ್ಮ ಹತ್ರ ಇರೋ ಅಷ್ಟನ್ನೇ, ಒಡವೆ ಆಗಿರ್ಬೋದು, ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು, ಒಂದು ಸೀರೆ ಆಗಿರ್ಬೋದು, ಇಟ್ಬಿಟ್ಟು ವ್ರತ ಮಾಡೋರು ಆ ಥರ ಪೂಜೆ ಮಾಡಬೇಕಂತೆ. ನಮ್ಮ ಮನೇಲಿ ಆ ಥರ ಪದ್ಧತಿ ಏನಿಲ್ಲ, ನಾನು ಮಾಮೂಲಿ ಪೂಜೆನೇ ಮಾಡೋದು, ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೂವು ಹಾಕಿ ಪೂಜೆ ಮಾಡ್ತೀನಿ ಹೊರತು ಇನ್ನೇನು ಜೋರಾಗಿ ಕಳಸ ಕೂರಿಸೋದು ಅಥವಾ ವ್ರತ ಮಾಡೋದು ಆ ಥರ ಪದ್ಧತಿ ಇಲ್ಲ. ನಾನು ಯಾವುದೇ ಪೂಜೆ ಆದರೂ ಅಷ್ಟೇ ದೇವ್ರನ್ನ ನಾನು ನಂಬ್ತೀನಿ ಹಂಗನ್ಬಿಟ್ಟು ಜೋರಾಗಿ ಮಾಡಬೇಕು, ಪ್ರತಿಯೊಂದು ಹಬ್ಬನೂ ಜೋರಾಗಿ ಮಾಡಬೇಕು, ಆಮೇಲೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮಾಡಬೇಕು, ಆ ಥರದ್ದೆಲ್ಲ ನಾನು ಮಾಡಿಲ್ಲ. ಏನಿದ್ರು ನಾನು ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೋತೀನಿ, ಒಂದು ಹೂವು ಇಟ್ಬಿಟ್ಟು ದೀಪ ಹತ್ತಿಸ್ಬಿಟ್ಟು ಅಷ್ಟೇ. ಇದನ್ನು ಅಷ್ಟೇ, ಇವಾಗ ಹೇಳಿದಿವ ಮಾರ್ವಾಡಿಯವ್ರದ್ದು ಸೀಕ್ರೆಟ್ ಒಂದು ಹೇಳಿದ್ರು, ಅಂಬಿಕಾ ಅನ್ನೋರು ಯೂಟ್ಯೂಬರ್ ಹೇಳಿದ್ದಾರೆ, ಇದನ್ನು ನೀವು ಮಾಡಿ ನೋಡಿ, ನಾನು ಮಾಡಿ ನೋಡ್ತೀನಿ. ಆದರೆ ದುಡಿದೆ ಕೂತ್ಕೊಂಡು ತಿಂತೀನಿ ನಾನು, ಇದೊಂದು ಮಾಡ್ತಾ ಇದ್ದೀನಿ, ನಂಗೆ ಲಕ್ಷ್ಮಿ ಒಲಿದ್ಬಿಡ್ತಾಳೆ ಅಂದರೆ ಸುಳ್ಳು. ಯಾರು ಕಷ್ಟಪಟ್ಟು ಅವ್ರ ಕೆಲಸದ ಹತ್ರ ಕಷ್ಟಪಟ್ಟು ಇನ್ನೂ ಏಳ್ಗೆ ಆಗದೆ ಇರ್ತಾರೋ, ಯಾರು ತುಂಬ ದಿವಸದಿಂದ ಏನಾದರೂ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟು ಅದು ಆಗ್ತಾ ಇರಲ್ವೋ ಅಂಥವ್ರಿಗೆ ಇದೆಲ್ಲ ಫಲ ಕೊಡುತ್ತೆ
ಆಗುತ್ತೆ ಹೊರತು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ, ಹಂಗಾದರೂ ನಂಗೆ ದೇವರಲ್ಲಿಲ್ಲ, ಈ ಥರದ್ದೆಲ್ಲ ನಾನು ಮಾಡಿದೆ ಆದರೂ ನನಗೇನು ಒಳ್ಳೇದಾಗಲಿಲ್ಲ ಅಂತ ದೇವ್ರನ್ನ ದುರಿದ್ರೆ ಏನು ಪ್ರಯೋಜನ ಇಲ್ಲ. ಕಷ್ಟಪಟ್ಟರೆ ಮಾತ್ರ ಅದಕ್ಕೆ ತಕ್ಕಂಥ ಫಲ ಸಿಕ್ಕುತ್ತೆ, ಆದರೆ ನಿಧಾನ ಆಗ್ತಿರುತ್ತೆ ಕೆಲವೊಂದು ಕೆಲಸಗಳು. ಆಮೇಲೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಆ ಕೆಲಸಗಳು ಕೈಗೂಡ್ತಿರಲ್ಲ, ಎಷ್ಟೇ ನಾವು ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಿರಲ್ಲ. ಅಂಥವ್ರಿಗೆ ಈ ಥರ ಪೂಜೆ ಆಗಿರ್ಬೋದು ಅಥವಾ ಈ ಥರದ್ದೆಲ್ಲ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಸುಮ್ಮನೆ ದೇವ್ರಿಗೆ ನಾವು ಅಷ್ಟೊಂದೆಲ್ಲ ಪೂಜೆ ಮಾಡ್ತೀವಿ ನಮ್ಮ ಕಷ್ಟ ಎಲ್ಲ ನಿವಾರಿಸ್ಬಿಡು ಅಂದರೆ ಇಲ್ಲ, ಅದಕ್ಕೆ ನಮ್ಮ ಪ್ರಯತ್ನನೂ ಇರಬೇಕು, ಆವಾಗ ದೇವರು ನಮಗೆ ಅಸ್ತು ಅಂತ ಹೇಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ ಇದನ್ನು? ನಿಮಗೇನಾದರೂ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಈ ಥರದ್ದೇ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಅಂಬಿಕಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆ ಅಂತಂದರೆ ಅವ್ರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇದನ್ನು. ನಂಬುವಂಥವ್ರು ಇದನ್ನು ಮಾಡಿ ನೋಡಿ ಅಲ್ವಾ, ಯಾಕೆಂದರೆ ಆ ಮಾರ್ವಾಡಿಗಳೇ ಹೇಳಿರೋದಂತೆ ಇದು. ನಂಬುವಂಥವ್ರು ಏನು ಕಷ್ಟ ಏನು ಇಲ್ವಲ್ಲ, ಒಂದು ಕೆಂಪು ಬಟ್ಟೆ ತಂದು ಈ ಮೂರು ವಸ್ತುಗಳನ್ನ ಹಾಕಿ ಇಡುವಂಥದ್ದಷ್ಟೇ ತಾನೇ. ಪ್ರಯತ್ನ ಮಾಡಿ ನೋಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ನೆಕ್ಸ್ಟ್ ಈ ಥರದ್ದೇ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ. ಏನಾದರೂ ತಪ್ಪಿದರೆ ಅಲ್ಲಿ ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಮಸ್ಕಾರ.